ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇವನ್ನ ಕರ್ಕೊಂಡು ಹೋಗ್ಬಿಡಿ, ಇಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಡ್ಬೇಕಾಗತ್ತೆ. ಪೊಲೀಸ್ ಪೊಲೀಸ್ ಪೊಲೀಸ್, ಅಯ್ಯೋ ಯಾರು ಬರ್ರಪ್ಪ, ಕಾಪಾಡ್ರಪ್ಪ, ಲೇಖರ್ಯಾ ಪೊಲೀಸ್ ಅಂತ ಹೇಳಿ ಎದುರಿಸೋಳಲ್ಲ. ಕಾಕೆಟ್ರ ಸಾಕೊಂಡೋಳಲ್ಲ ಭ್ರಮೆ. ಸೊ ಟೋಟಲ್ ಆಗಿ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? ಒಂದ್ 10-11 ಎಲ್ಲ ಬರ್ಬೋದು. ಗಾಡ್, ನಿಮ್ಮ ನೋಡಿದ್ರೆ 100 ರೂಪಾಯಿ ನೋಟ್ ನೋಡಿದಾಗ ಆಗುತ್ತೆ. ಯಾಕೆ? ಅದ್ರಲ್ಲೆಲ್ಲ ಲ್ಯಾಂಗ್ವೇಜಸ್ ಇರುತ್ತಲ್ಲ. ಕದ್ದಾಗ ನಾವೇ ನೋಡ್ಲಿಲ್ಲ. ದುಶಾಸನ ಅಗ್ರಜ ಹೇಳದು ತಾವಳನ್ನು ಯಾವ ಗುರುಕುಲದಲ್ಲೂ ಯಾರು ಕಲಿಸಿರದ ಪಾಠವನ್ನು ನಾವು ಕಲಿಸುತ್ತೇವೆ. Nobody to fight. ಶಂಕರ್, ಅವನು ಮನುಷ್ಯನ ರೂಪದಲ್ಲಿರೋ ರಾಕ್ಷಸ. ಶೆಟ್ಟಿ ಬಾಯ್, ನನ್ನೊಳಗು ಒಬ್ಬ ರಾಕ್ಷಸ ಇದ್ದಾನೆ. Come on. Anybody has guts? ತಲೆ ಎತ್ತಿ ಮೆರೆದವರು ತಲೆ ತಗ್ಗಿಸಿಕೊಂಡಿದ್ದಾರೆ. ಏ ಕ್ಯಾಡ್ಬರೀಸ್, ಐ ಲವ್ ಚಾಲೆಂಜರ್ಸ್, ಐ ಲವ್ ಚಾಲೆಂಜರ್ಸ್ ಅಂತ ಯಾರ ಎದುರುಗಡೆ ಹೇಳ್ತಾ ಇದ್ದೀನಿ ಅನ್ನೋ ಜ್ಞಾನ ಇರ್ಬೇಕು. ನಾವೇನ್ ಭಾಷೆ ಕಲಿತು ಕವನ ಕವಿತೆ ಬರೆದು ಪ್ರಶಸ್ತಿನ ತಗೋಬೇಕು, ಮ್ಯಾನೇಜ್ ಮಾಡ್ಬೇಕು, ಹಂಗೆ ಮ್ಯಾನೇಜ್ ಆಗ್ಬಿಡ್ಬೇಕು. ಅಟ್ ಲೀಸ್ಟ್ 30 ದಿನದಲ್ಲಿ ಮಾತಾಡುವಂತ ಭಾಷೆ ಪುಸ್ತಕನಾದ್ರೂ ಕೊಂಡ್ಕೊಂಡು ನಮ್ಮ ಕಸುಬ್ಗೆ ಅವಮಾನ ಮಾಡ್ತಾ ಇದ್ಯಾ? ಕೊಂಡ್ಕೊಂಬರ್ಬೇಡ, ಕೆತ್ಕೊಂಬರಲ್ಲ ಶ್ರೀ ಕಣಯ್ಯ. ಯು ಸಿ ಫಾದರ್, ಕಮ್ ಆನ್, ಸಿ 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 ಮೀ. ಯಾ ದತ್ತು ನೈಟು, ದತ್ತು ವೇಟು, ದತ್ತು ಲುಕ್, ದತ್ತು ಸ್ಮೈಲು, ದತ್ತು ಫೈಟ್, ಅಷ್ಟೇ ಯಾಕೆ? ದತ್ತ ಅನ್ನೋ ಹೆಸರಲ್ಲೇ ಒಂದ್ ಪವರ್ ಐತೆ. ನೀ ನನ್ನೇ ಮಾರ್ಸಕ್ ಹೋಯ್ತಿದ್ಯಲ್ಲ ಅಣ್ಣ. ನೀನ ಲಾಯರ್ ಕೈ ತಗೊಂಬ ಅಂದೆ. ನೀನೇನ್ ತಂದೆ? ಅದ್ ಮಿಸ್ ಆಗಿ ಅವನ್ ತಲೆನೇ ತಗೊಂಬಂದ್ಬಿಟ್ಟೆ. ಗುಡ್ ಗುಡ್, ಕೈ ತಗೊಂಬ ಅಂದ್ರೆ ತಲೆನೇ ತಂದ್ಬಿಟ್ಯಾ? ವೆರಿ ಗುಡ್. ನೀನ್ ಅರೇಂಜ್ ಮಾಡಕ್ ಆಗಲ್ಲ ಅಂದ್ರೆ ಬಸ್ ಹಾರ್ಬರ್ ತಲ್ಪಲ್ಲ. ಟೋನಿ, ಈ ಟೈಮಲ್ಲಿ ಪ್ಲಾನ್ ಎಲ್ಲ ಹಾಳ್ ಮಾಡ್ಬೇಡ. ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ನಿನ್ ಮನುಷ್ಯನೇ ಅಲ್ಲ ಅನ್ನೋದು ನಿನ್ ತಂಗಿ ಸತ್ತಾಗ ನೋ ನಡೀತಾ ಇದೆ. ಕ್ಯಾಡ್ಬರೀಸ್, ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರು ತೆಗೆದು ಒಳಗಾಕ್ಬಿಡ್ತೀನಿ. ನೀನು ಬರೀ ಮೀನು ಗಾಳ ಅಷ್ಟೇ, ನೀನೇ ಮೀನು ಅಂತ ಅನ್ಕೋಬೇಡ. ಅತ್ತೋ ಗಾಡಿ ಛೇ, ಇವತ್ತಿನಲ್ಲೂ ಜಗಳನ. ಆ ರೀತಿ ನೋಡ್ತಾ ಹೋದ್ರೆ ಕನ್ನಡ ಇಂಡಸ್ಟ್ರಿಯ ಯಾವ ಲೆವೆಲ್ ಗೆ ರೀಚ್ ಆಗಬಹುದು ಅಂತ ನಿಮಗೆ ಅನಿಸ್ತಾ ಇದೆ? ಯಾಕಮ್ಮ ಇನ್ನೊಬ್ರು ಲೆವೆಲ್ ನಾನು ತಗೊಳ್ಳೋಣಮ್ಮ. ನಮ್ ಲೆವೆಲ್ ಚೆನ್ನಾಗಿದೆ, ಟಾಪ್ ಅಲ್ಲೇ ಇದೀವಮ್ಮ. ಈಗ ನಾವ್ ಹೇಳುದು ನಿಮ್ಗೆ ಅವಾಗ್ಲೂ ಅದಕ್ಕೋಸ್ಕರ ಹೇಳಿದ್ದು. ಈಗ ಯಾವ್ದೋ ಈಗ ಹಿಂದ್ಗಡೆ ಒಂದ್ ಬಂದಿದ್ ಸಿನಿಮಾ, ಓ ಪ್ರಿಪರೇಷನ್. ನಾವ್ ಹೆಬ್ಬೆಟ್ಟೊತ್ತೋ ನನ್ನ ಮಗ ನೀನು, ನಿನಗೆ ಇಷ್ಟು ಬುದ್ಧಿ ಇರ್ಬೇಕಾದ್ರೆ ಇನ್ನು ಓದಿರೋ ನಾನು, ನನಗೆ ಎಷ್ಟ್ ಇರ್ಬೇಡ. ನಿನ್ ತಮ್ಮನ್ ಸಾಯಿಸ್ತಿ ಅನ್ನೋ ಕಾರಣಕ್ಕೆ ನನ್ ಮೇಲೆ ಏನ್ ಮಾಡ್ತಿದ್ದೆ. ಎಲ್ಲಾ ಡೀಲ್ಗೂ ನಾನ್ ಪ್ಲಾನ್ ಮಾಡ್ತಾ ಇದ್ದೆ, ಆದ್ರೆ ಈ ಪ್ಲಾನ್ ಅಲ್ಲಿ ನಿಂದೇ ಒಂದ್ ಪ್ಲಾನ್ ಮಾಡಿದೀಯ ಅದೊಂದು ಸಕ್ಸಸ್ ಆಗೋದಕ್ಕೆ. ಅವ್ರಿಗೆ ಅವ್ರು ದೊಡ್ಡವ್ರು ಇರ್ಬೋದು, ನಮಗೆ ನಾವು ದೊಡ್ಡವ್ರಮ್ಮ. ನಾನಂತೀನಿ ಮೆರ ಕುತ್ತ ಮೆರಗಲಿ ಮೇಷರೆ, ನಾನು ಹಂಗೆ ಇರೋದ. ಇಂಡಸ್ಟ್ರಿನಲ್ಲಿ ಹೆಲ್ದಿ ಕಾಂಪಿಟೇಷನ್ ಅಥವಾ ದರ್ಶನ್ ಅವರು ಕಾಂಪಿಟೇಟರ್ ಅಂತ ನೋಡೋದು ಯಾರನ್ನಾದ್ರೂ ನೋಡ್ತಾರೆ? ನಾನು ಯಾವುದು ಹೆಲ್ದಿ ಪೆಲ್ದಿ ಅಂತೆಲ್ಲ ಹೇಳ್ಕೊಳ್ಳಲ್ಲಮ್ಮ. ನಾನು ಕಾಂಪಿಟೇಷನ್ ಅಂದ ಕಾಂಪಿಟೇಷನ್ ಅಲ್ಲೇ ಇರ್ತೀನಮ್ಮ. ಅದನ್ನ ತುಂಬಾ ಹೆಲ್ದಿ ಆಗಿ, ಹಂಗಾರೆ ಇನ್ನೊಬ್ಬ ಓಡ್ತಾರೆ, ಓಡಪ್ಪ ನಿಮ್ ಮುಂದೆ ಅಂತ ಅವನ್ ಬಿಡ್ತಾನಮ್ಮ. ನೀವು ಓಡ್ತಾ ಇದೀರ ಅವನ ಜೊತೆ. ಕೃಷ್ಣ ಜಲ ಸಮಾಧಿಗೆ ಹೋಗಿದ್ದು ಶಕ್ತಿ ಸಾಮರ್ಥ್ಯ ಇಲ್ಲ ಎಂದಲ್ಲ, ನನ್ನ ಹಿತನಾದ ಕರ್ಣ ಹತನಾದನಲ್ಲ ಎಂಬ ವೈರಾಗ್ಯದಿಂದ. ಆಕ್ಚುಲಿ ಈಗ ತಾನೆ ರವಿ ಸರ್ ಆಕ್ಚುಲಿ ಹೇಳಿದ್ರು, ದಿನ ನಮಗ್ ಬೈಯೋದೇನೆ, ವರ್ಷಕ್ಕೆ ಎರಡು ಸಿನಿಮಾ ಮಾಡು, ಸಿನಿಮಾ ಬಿಡ ಅಂತ. ಇರೋಣ, ಒಂದ್ ನಿಮಿಷ ಇರು. ಏ ತಂದೆ, ಒಂದ್ ನಿಮಿಷ ಇರು. ಆದ್ರಿಂದ ಖಂಡಿತ ನಮ್ ಶತಾಗ್ರತ. ಆಮೇಲೆ ನೀವ್ ಆಕ್ಚುಲಿ ಅದನ್ನ ಹೇಳಿದ್ರು, ಆರ್ ಜನ ಇದ್ರು. ಯಾವ ಆರ್ ಜನ ಇದ್ರು ಸರ್? ನನ್ ಗಾಡಿ ಇರೋದು 5 ಸೀಟ್ ಸರ್, 5ಇದೇ ಸೀಟ್ ಸರ್. ಅದು ಇನ್ನೊಂದ್ ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವ್ದೋ ಒಂದ್ ಹುಡುಗಿ ಬೇರೆ ಅಂತ. ಒಂದ್ ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕುರ್ಸ್ಕೊಂಡು. ಓಕೆ ಸರ್. ಒಂದು ಸರ್, ದರ್ಶನ್ ಅವರು ಅಂದ್ರೆ ಬೇರೆ ಸ್ಟಾರ್ ಕಂಪೇರ್ ಮಾಡೋದಲ್ಲ, ದರ್ಶನ್ ಅವರು ಹೊಸ ಸ್ಟಾರ್ ಗಳಿಗೂ ಕೂಡ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಮಾಡೋದು. ಇಂಡಸ್ಟ್ರಿ ಯಾರಪ್ಪಂದು ಅಲ್ಲ ಸರ್, ಎಲ್ಲರೂ ಬರ್ಬೇಕು ಇದು ಇಂಡಸ್ಟ್ರಿ ಅನ್ನೋದು, ಅದಕ್ಕೋಸ್ಕರನೇ. ಸೊ ಎಲ್ಲರೂ ಆಡ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ಆಸೆ ಪಡೋದು. ಹೆದ್ದಾರಿ ನಡೆಯೋನು ಹೆದ್ರೋವರೆಗೂ ಇರ್ತಾನೆ, ಕಾಲ್ ದಾರಿಲ್ ನಡೆಯೋನು ಕುಗ್ಗೋವರೆಗೂ ಇರ್ತಾನೆ, ಸ್ವಂತ ದಾರಿಲ್ ನಡೆಯೋನು ಸತ್ ಮೇಲೂ ಇರ್ತಾನೆ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿ ಆಗ್ದಿರೋ ಹೆಣ್ಗು, ವರ್ಮಾನ ತರ್ದಿರೋ ಗಂಡು. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ ಇರ್ಬೇಕು,
ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು. ನೀವು ಮಾತಾಡಿದ್ರೆ ಜನ ಚಪ್ಪಾಳೆ ಹೊಡಿತಾರೆ, ನಾನು ಮಾತಾಡಿದ್ರೆ ವಿಸಿಲ್ ಹೊಡಿತಾರೆ. ನೀವು ಪಕ್ಕಾ ಕ್ಲಾಸು, ನಾನು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇವನ್ನ ಕರ್ಕೊಂಡು ಹೋಗ್ಬಿಡಿ, ಇಲ್ಲ ಅಂದ್ರೆ ಪೊಲೀಸ್ ಹಿಡ್ಕೊಡ್ಬೇಕಾಗತ್ತೆ. ಯಾರು ಬರ್ರಪ್ಪ, ಕಾ ಬರ್ರಪ್ಪ, ಪೊಲೀಸ್ ಅಂತ ಹೇಳಿ ಎದುರಿಸ್ತಾಳಲ್ಲ, ಕಾಕೆಟ್ರೆ ಸಾಕೊಂಡವಳಲ್ಲ,